ತಿಂಗಳಲ್ಲಿ ಅಧಿಕಾರ ಸಿಕ್ಕರೆ ಸಾಕು, ಮಕ್ಕಳು ಮೊಮ್ಮಕ್ಕಳು ಮರಿ ಮಕ್ಕಳಿಗೆ ಸಾಕಾಗುವಷ್ಟು ಆಸ್ತಿ ಮಾಡಿಟ್ಟು ತಮ್ಮನ್ನ ಆಯ್ಕೆ ಮಾಡಿದ ಕ್ಷೇತ್ರದ ಜನತೆಯನ್ನ ಮರ್ತೇ ಬಿಡ್ತಾರೆ. ಆದ್ರೆ ಇವತ್ತು ನಾವು ನಿಮ್ಗೆ ಹೇಳೋ ಸುದ್ದಿ ಅಂತ ರಾಜಕಾರಣಿಗಳಿಗೆ ಈ ಯುವ ರಾಜಕಾರಣಿ ಖಂಡಿತವಾಗಿ ಸ್ಫೂರ್ತಿದಾಯಕ. ಹೌದು, ಗವಿಸಿದ್ದಪ್ಪ ಕರಡಿಯವರು ಖಂಡಿತವಾಗಿಯೂ ಕೊಪ್ಪಳ ಜಿಲ್ಲೆಗೆ ಹೆಮ್ಮೆಯ ಮಗ, ಕ್ಷೇತ್ರದ ಜನತೆಯ ಪಾಲಿನ ಆಶಾ ಕಿರಣ, ಕಷ್ಟದಲ್ಲಿರುವವರಿಗೆ ನೆಮ್ಮದಿಯ ಹರಿಕಾರ, ಬಡವರು ಅಂಗವಿಕಲರು ರೈತರು ಹಾಗೂ ನಿರುದ್ಯೋಗಿಗಳ ಪಾಲಿನ ಉದ್ಯೋಗದಾತ. ಜಿಲ್ಲಾ ಪಂಚಾಯತ್ ಸದಸ್ಯ ಹಾಗೂ ಸಂಸದ ಗವಿಸಿದ್ದಪ್ಪ ಕರಡಿಯವರ ಸುಪುತ್ರರಾಗಿರುವ ಗವಿಸಿದ್ದಪ್ಪ ಸಂಗಪ್ಪ ಕರಡಿ ಹಲವು ಜನಸ್ನೇಹಿ ಕಾರ್ಯಗಳನ್ನು ಮಾಡಿ ಕ್ಷೇತ್ರದಲ್ಲಿ ಜನರ ಮನೆ ಮಾತಾಗಿದ್ದಾರೆ. ರಾಜಕೀಯಕ್ಕೆ ಪಾದಾರ್ಪಣೆ ಮಾಡಿದ ನಂತರ ಗವಿಸಿದ್ದಪ್ಪ ಕರಡಿಯವರು ಸಾಕಷ್ಟು ಜನಪರ ಕಾರ್ಯಕ್ರಮಗಳನ್ನ ಮಾಡಿದ್ದಾರೆ. ಅವುಗಳ ಬಗ್ಗೆ ಹೇಳುತ್ತಾ ಹೋದ್ರೆ ಪದಗಳೇ ಸಾಲಲ್ಲ. ರಾಜಕೀಯಕ್ಕೆ ಪಾದಾರ್ಪಣೆ ಮಾಡಿದ ಮೇಲೆ ಸಾಕಷ್ಟು ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ಮಾಡಿದ್ದಾರೆ. ಅದರಲ್ಲೂ ಜಿಲ್ಲಾ ಪಂಚಾಯತಿಗೆ ಸಂಬಂಧಪಟ್ಟಂತೆ ಶುದ್ಧ ಕುಡಿಯುವ ನೀರಿನ ಘಟಕಗಳು, ಅಂಗವಿಕಲರಿಗೆ ತ್ರಿಚಕ್ರ ವಾಹನ, ಬಡ ನಿರುದ್ಯೋಗಿ ಯುವಕರಿಗೆ ಕೋಳಿ ಸಾಕಾಣಿಕೆ ಸೇರಿದಂತೆ ಹಲವು ಉದ್ಯೋಗಗಳನ್ನ ಕಲ್ಪಿಸಿಕೊಟ್ಟಿದ್ದಾರೆ. ತಾವೇನು ಕೇಳಿದ್ರಿ ಈ ಪ್ರಶ್ನೆ. 4 ವರ್ಷದ ಹಿಂದೆ ನಾನು ಕೇವಲ ಗವಿಸಿದ್ದಪ್ಪ ಸಂಗಣ್ಣ ಕರಡಿಯಾಗಿದ್ದೆ. ಈಗ ನಾನು ಗವಿಸಿದ್ದಪ್ಪ ಕರಡಿ ಆಗಿ ಕೂಡ ನನ್ನ ಕ್ಷೇತ್ರದಾದ್ಯಂತ ಒಂದು ಗ್ರಾಮದಲ್ಲಿ ಸುಮಾರು 10-20 ಜನರನ್ನ ಹೆಸರುಗುಂಟ ಕರೆಯುವಷ್ಟು ನಾನೀಗ ಕಾರ್ಯಕರ್ತರನ್ನ ಸ್ನೇಹಿತರನ್ನ ಇವತ್ತು ಹೊಂದಿದ್ದೇನೆ. ಅದರ ಜೊತೆಗೆ ನಾನೇನು ರಾಜಕೀಯ ತಂದೆಯವರ ಒಂದು ಆಶೀರ್ವಾದದಿಂದ ಪ್ರವೇಶ ಮಾಡಿದ್ವಿ. ಇವತ್ತು ನಮ್ಮ ಒಂದು ಸೀಮಿತ ಅನುದಾನ ಮತ್ತು ಸೀಮಿತ ಚೌಕಟ್ಟಿನಲ್ಲಿ ಕೂಡ ಇವತ್ತು ತೃಪ್ತಿ ಅಂತ ಹೇಳಿಕ್ಕಾಗಲ್ಲ, ಆದರೆ ಮನಸ್ಸಿಗೆ ಸಮಾಧಾನ ಆಗುವಷ್ಟು ಕೆಲಸ ಕಾರ್ಯಗಳನ್ನ ಇವತ್ತು ನಾನು ಮಾಡಿದ್ದೇನೆ ಕ್ಷೇತ್ರಾದ್ಯಂತ ಅಂತ ಹೇಳಲಿಕ್ಕೆ ಇವತ್ತು ಹೆಮ್ಮೆ ಪಡ್ತೇನೆ. ರಸ್ತೆ ದುರಸ್ತಿ ಇರ್ಬೋದು, ಈ ಎಲ್ಲ ಇನ್ನಿತರ ಕ್ರೀಡಾ ಚಟುವಟಿಕೆಗೆ ಇವತ್ತು ಏನು ನಮ್ಮ ಸಾಮಗ್ರಿಗಳನ್ನ ಕೊಡೋದಿರ್ಬೋದು, ಇಂಥವು ಹಲವಾರು ಇವತ್ತು ನಮ್ಮ ಕ್ಷೇತ್ರಾದ್ಯಂತ ನಾನು ಮಾಡಿದ್ದೇನೆ. ನನಗೆ ಖಂಡಿತವಾಗಿ ಅದ್ರ ಬಗ್ಗೆ ನನಗೆ ಇವತ್ತು ಖುಷಿ ಇದೆ ಅಂತ ಹೇಳಿದ್ರು. ಪ್ರಸ್ತುತ ಒಂದು ಜಿಲ್ಲಾ ಪಂಚಾಯತಿ ವ್ಯವಸ್ಥೆ ಹೇಗಿದೆ, ಅವೇ ಒಂದು ಪರಿಸ್ಥಿತಿ ಹೇಗಿದೆ? ಇವತ್ತು ಜಿಲ್ಲಾ ಪಂಚಾಯತಿ ಇರ್ಬೋದು, ತಾಲೂಕು ಪಂಚಾಯತಿ ಇರ್ಬೋದು, ಗ್ರಾಮ ಪಂಚಾಯತಿ ಇರ್ಬೋದು, ಇದರ ಮೂಲ ಉದ್ದೇಶ ಅಧಿಕಾರದ ವಿಕೇಂದ್ರೀಕರಣ. ಈ ಒಂದು ಅಧಿಕಾರ ಇವತ್ತು ಶಾಸಕರ ಹತ್ರ ಮತ್ತು ಸಂಸದರ ಹತ್ರ ಶೇಖರಣೆ ಆಗಬಾರ್ದು ಅಂತೇಳಿ ಈ ಹಿಂದೆ ನಮ್ಮ ಏನು ಹಿರಿಯರು ರಾಮಕೃಷ್ಣ ಹೆಗಡೆಯವರು ಇವತ್ತು ಮುಖ್ಯಮಂತ್ರಿಗಳ ಆಗಿದ್ದಂಥ ಕಾಲದಿಂದ ಈ ಜಿಲ್ಲಾ ಪರಿಷತ್ ವ್ಯವಸ್ಥೆ ಜಾರಿಗೆ ಬಂದಿದೆ. ಇದರ ಉದ್ದೇಶ ಇಷ್ಟೇ, ಅಧಿಕಾರ ವಿಕೇಂದ್ರೀಕರಣ ಆಗಬೇಕು. ಅದು ಆದಾಗ ಮಾತ್ರ ಇದು ನಿಜವಾಗಲೂ ಇವತ್ತು ತಾಲೂಕು ಪಂಚಾಯತ್ ಸದಸ್ಯರು ಇರ್ಬೋದು, ಜಿಲ್ಲಾ ಪಂಚಾಯತ್ ಸದಸ್ಯರು ಇರ್ಬೋದು, ಏನಾದರೂ ಇವತ್ತು ಊರಿಗೆ ಒಂದು ಗ್ರಾಮಗಳಿಗೆ ಒಂದು ತಮ್ಮ ಕೈಲಾದಷ್ಟು ಮಟ್ಟಿಗೆ ಒಂದು ಸೇವೆಯನ್ನು ಸಲ್ಲಿಸಲಿಕ್ಕೆ ಅವಕಾಶ ಸಿಗುತ್ತಂತ ಹೇಳಕ್ಕೆ ಬಯಸ್ತೀನಿ. ಈಗ
ಆ ನಿಟ್ಟಿನಲ್ಲಿ ನೋಡೋದಾದ್ರೆ ಈ ನಮಗೆ ಒಂದು ಒಂದು ರೀತಿ ಬೇಜಾರಿದೆ ಅಂತ ಹೇಳಲಿಕ್ಕೆ ಬಯಸ್ತೀನಿ. ಯಾಕಂದರೆ ಇವತ್ತು ಭಾಳಷ್ಟು ಅಧಿಕಾರ ಮೇಲೆ ಮೇಲಿನ ಹಂತದಲ್ಲಿ ಶೇಖರಣೆ ಆಗಿರೋದ್ರಿಂದ ಇವತ್ತು ಏನು ಕೇಳಿದ್ರು ಶಾಸಕರು ಸಂಸದರು ಅನ್ನೋ ಮಟ್ಟಕ್ಕೆ ಇರೋದ್ರಿಂದ ಇವತ್ತು ಸ್ಥಳೀಯವಾಗಿ ತಾಲೂಕು ಪಂಚಾಯತ್ ಜಿಲ್ಲಾ ಪಂಚಾಯತ್ ಸದಸ್ಯರಿಗೆ ಅನುದಾನಗಳ ಮೂಲದ ಇವತ್ತು ಕೊರತೆ ಐತಿ. ಇವತ್ತು ನಾಮಕೆ ವಾಸ್ತೆ ಇವತ್ತು ಒಂದು ಹೆಸರಿಗಷ್ಟೇ ಇವತ್ತು ಜಿಲ್ಲಾ ಪಂಚಾಯತ್ ಸದಸ್ಯರು ತಾಲೂಕು ಪಂಚಾಯತ್ ಸದಸ್ಯರು ಅನ್ನೋ ರೀತಿ ಆಗಿದೆ. ಅದು ಬದಲಾಗಬೇಕು. ನಮ್ಮ ಸರ್ಕಾರ ಇರ್ಬೋದು ಯಾವುದೇ ಸರ್ಕಾರ ಇರ್ಬೋದು ಅದು ಬದಲಾಗಬೇಕು. ಮತ್ತು ಈ ಅಧಿಕಾರ ವಿಕೇಂದ್ರೀಕರಣ ನಿಜವಾದ ಅರ್ಥ ಬರಬೇಕಂದ್ರೆ ಒಂದು ನಿರ್ದಿಷ್ಟವಾದ ಅನುದಾನದ ಇವತ್ತು ಕೊಟ್ಟು ಇವರಿಗೆ ಆ ಒಂದು ಜನರಿಗೆ ಅವಕಾಶ ಮಾಡಿಕೊಳ್ಳಿಕ್ಕೆ ಇವತ್ತು ಸೇವೆ ಮಾಡಲಿಕ್ಕೆ ಜಿಲ್ಲಾ ಪಂಚಾಯತ್ ಸದಸ್ಯರಿಗೆ ಒಂದು ಅವಕಾಶ ಆಗಬೇಕಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೇನೆ. ಒಟ್ಟಾರೆ ಎರಡು ಕೈ ಸೇರಿದ್ರೆ ಚಪ್ಪಾಳೆ ಆಗುತ್ತೆ ಅಂತ ನಿಮ್ಮ ಮಾತು? ಖಂಡಿತ. ಯಾಕಂದ್ರೆ ಇಲ್ಲಿ ರಾಜಕೀಯ ಒಂದು ದ್ವೇಷಕ್ಕೆ ಒಂದು ಜನರು ಸೌಲಭ್ಯ ವಂಚಿತರಾಗ್ತಾ ಇದ್ದಾರೆ. ದ್ವೇಷ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಇವತ್ತು. ಯಾಕಂದ್ರೆ ಅಧಿಕಾರ ಆ ಒಂದು ಎಲ್ಲರೂ ನಮ್ಮ ಹತ್ರ ಇರಲಿ ಅಂತ ನಾವು ಬಯಸಬಹುದು. ಇವತ್ತು ಶಾಸಕರು ನಮ್ಮ ಹತ್ರ ಅಧಿಕಾರ ಜಾಸ್ತಿ ಬೇಕಂತ ಅವರು ಬಯಸಬಹುದು. ಆದರೆ ಏನಾಗಿದೆ ಅಂದರೆ ಎಲ್ಲರದು ಒಂದು ಮೂಲ ಉದ್ದೇಶ ಇವತ್ತು ಜನರಿಗೆ ಒಂದು ಏನು ಮೂಲಭೂತ ಸೌಲಭ್ಯ ಕಲ್ಪಿಸೋದು, ಅವರಿಗೆ ಒಂದು ಸೇವೆಯನ್ನು ಒದಗಿಸೋದು. ಅದು ಒಬ್ಬರೇ ಹತ್ರ ಇವತ್ತು ಇರೋದ್ರಿಂದ ಏನಾಗಿಬಿಡುತ್ತೆ ಅಂದರೆ ಈಗ ನಾಲ್ಕು ಜನರ ಹತ್ರ ಶೇಖರಣೆ ಆದರೆ ಆ ಅಧಿಕಾರ ವಿಕೇಂದ್ರೀಕರಣದ ಮೂಲಕ ನಾವು ಅಭಿವೃದ್ಧಿಗೆ ಸ್ಪಂದನೆಗೆ ಇವತ್ತು ಎಲ್ಲರನ್ನು ಮುಟ್ಟಲಿಕ್ಕೆ ಸಾಧ್ಯ ಆಗುತ್ತೆ. ಇವತ್ತು ವೇಗ ಅಭಿವೃದ್ಧಿಯ ವೇಗ ಜಾಸ್ತಿ ಆಗುತ್ತೆ ಅಂತ ಹೇಳುತ್ತೆ. ತಂದೆಯವರೇನು ನಾಲ್ಕು ಬಾರಿ ಶಾಸಕರು ಮತ್ತು ಎರಡು ಬಾರಿ ಸಂಸದರಾಗಿದ್ದಾರೆ. ಅದು ಇವತ್ತು ಜನರ ಒಂದು ಆಶೀರ್ವಾದ, ಇವತ್ತು ಜನರ ಒಂದು ಪ್ರೀತಿ ಮತ್ತು ಈ ನಮ್ಮ ತಂದೆಯವರು ಜನರ ಜೊತೆ ಇಟ್ಟಿರ್ತಕ್ಕಂಥ ಒಂದು ಒಡನಾಟ, ಅವರು ಜನರ ಬಗ್ಗೆ ಇರತಕ್ಕಂಥ ಒಂದು ಕಳಕಳೆ ಸ್ಪಂದನೆ ಇವೆಲ್ಲ ಒಟ್ಟಾಗಿ ಇವತ್ತು ಅವ್ರನ್ನ ಈ ಒಂದು ಸ್ಥಾನಕ್ಕೆ ಇವತ್ತು ಏರಿಸಿದ್ದೇವೆ ಅಂತ ಹೇಳಲಿಕ್ಕೆ ಬಯಸ್ತೀನಿ. ಅದರ ಜೊತೆಗೆ ನಾನು ಕೂಡ ಇವತ್ತೇನು ಅತ್ಯಂತ ಮಹತ್ವಾಕಾಂಕ್ಷೆಯನ್ನು ಹೊಂದಿಲ್ಲ. ಇವತ್ತು ಜನ ನಾಲ್ಕು ವರ್ಷದಿಂದ ನನಗೆ ಕನಸು ಮನಸ್ಸಿನಲ್ಲೂ ನಾನು ಇವತ್ತು ಜಿಲ್ಲಾ ಪಂಚಾಯತ್ ಸದಸ್ಯನಾಗ್ತೀನಿ ಅಂತ ಇರಲಿಲ್ಲ. ನಮ್ಮ ಕ್ಷೇತ್ರದ ಹಳ್ಳಿಯ ಜನ ಬಯಸಿದ್ರು. ಆ ಒಂದು ಒತ್ತಾಯದ ಮೇರೆಗೆ ನಾನು ಸ್ಪರ್ಧೆ ಮಾಡಬೇಕಾಯಿತು. ಮುಂದೆ ಕೂಡ ಜನ ಬಯಸಿದರೆ ಮಾತ್ರ ನಾನು ಈ ಒಂದು ರಾಜಕೀಯ ಜೀವನದಲ್ಲಿ ಮುಂದುವರಲಿಕ್ಕೆ ಇಷ್ಟಪಡ್ತೀನಿ. ಈಗಿನ ಯುವಕರು ಒಂದು ರಾಜಕೀಯದ ಒಂದು ಫೀಲ್ಡ್ಗೆ ಯುವ ನಾಯಕತ್ವವನ್ನು ಬಯಸ್ತಾ ಇದ್ದಾರೆ. ಹೆಚ್ಚಾಗಿ ಯುವಕರು ಬೇಕು ನಮಗೆ ರಾಜಕೀಯಕ್ಕೆ, ಯಾಕಂದ್ರೆ ಯುವಕರನ್ನ ಗುರುತಿಸ್ತಾ ಇರೋದೇ ಯುವ ನಾಯಕತ್ವಗಳು. ಯುವಕರಿಗೆ ನಿಮ್ಮ ರಾಜಕೀಯ ಮುಖಾಂತರ ಸಂದೇಶ ಏನು ಕೊಡಕ್ಕೆ ಇಷ್ಟಪಡ್ತಾ ಇದ್ರು? ಯುವಕರು ಖಂಡಿತವಾಗಿ ರಾಜಕೀಯಕ್ಕೆ ಪ್ರವೇಶ ಮಾಡಲೇಬೇಕು. ಯಾಕಂದ್ರೆ ಇವತ್ತು ಯುವಕರು ಇವತ್ತು ಆರೋಗ್ಯವಂತ ಯುವಕರು ಏನು ರಾಜಕೀಯಕ್ಕೆ ಪ್ರವೇಶ ಮಾಡಿದರೆ ಇವತ್ತಿನ ಸ್ಥಿತಿಗಳ ತಕ್ಕ ಹಾಗೆ ಇವತ್ತು ವಿದ್ಯಾವಂತರಿರ್ತಾರೆ. ಅವರು ನಮ್ಮ ದೇಶವನ್ನು ಕಟ್ಟಲಿಕ್ಕೆ, ನಮ್ಮ ಗ್ರಾಮವನ್ನು ಕಟ್ಟಲಿಕ್ಕೆ, ತಾಲೂಕನ್ನು ಕಟ್ಟಲಿಕ್ಕೆ ಇವತ್ತು ಒಂದು ತಮ್ಮದೇ ಆದ ಒಂದು ಕಲ್ಪನೆ ಇಟ್ಕೊಂಡು ಸತತ ಪರಿಶ್ರಮ ಪಟ್ಟು ಇವತ್ತು ತಾವು ಒಂದು ರಾಜಕೀಯ ಪ್ರವೇಶದ ಮುಖಾಂತರ ತಮ್ಮ ಕನಸುಗಳನ್ನು ಇವತ್ತು ಈಡೇರಿಸಲಿಕ್ಕೆ ಬಹಳಷ್ಟು ಇವತ್ತು ಅವಕಾಶಗಳು ಇವತ್ತು ಇದಾವೆ ಅಂತ ಹೇಳಿಕ್ಕೆ ಬಯಸ್ತೇನೆ. ಸೊ ಒಟ್ಟಾರೆ ನಾಲ್ಕು ವರ್ಷದ ಅವಧಿಯಲ್ಲಿ ಒಟ್ಟಾರೆ ನಿಮ್ಮ ಲೇಬಿಗೇರಿ ಜಡ್ಪಿ ಕ್ಷೇತ್ರದ ನಿಮ್ಮ ಜನರ ಒಂದು ನಿಮ್ಮ ಜೊತೆಯ ಸಂಬಂಧದ ಬಗ್ಗೆ ಒಂದೆರಡು ಮಾತುಕತೆ ಹೇಗಿದ್ದಾರೆ ಅಂತ? ನಿಜವಾಗಲೂ ಕೂಡ ನನಗೆ ನಾನು ಇವತ್ತು 17-18 ಹಳ್ಳಿ ನನಗೆ ಇವತ್ತು ನನ್ನ ವ್ಯಾಪ್ತಿಯಲ್ಲಿ ಬರ್ತವೆ. ಅತ್ಯಂತ ಸಂತೋಷದಿಂದ ಇವತ್ತು ಎಲ್ಲ ನನ್ನ ಗ್ರಾಮದ 18 ಗ್ರಾಮಸ್ಥರ ಜೊತೆಗೆ ಇವತ್ತು ಅತ್ಯಂತ ಆತ್ಮೀಯತೆಯಿಂದ ನನಗೆ ಇವತ್ತು ಪಕ್ಷಾತೀತವಾಗಿ ಯಾವುದೇ ಗ್ರಾಮಕ್ಕೆ ಹೋದರೂ ಕೂಡ ಇವತ್ತು ಒಂದು ಆಧಾರದ ಒಂದು ಸ್ವಾಗತವನ್ನು ನೀಡ್ತಾ ಇದ್ದಾರೆ. ಅದರ ಜೊತೆಗೆ ನನ್ನ ಒಂದು ಇತಿಮಿತಿಯಲ್ಲಿ ನಮಗೆ ಇವತ್ತು ಗ್ರಾಂಟ್ ಇವತ್ತೇನು ಅನುದಾನದ ಕೊರತೆ ಇದ್ದರೂ ಕೂಡ ಇದ್ದಿದ್ದರಲ್ಲಿ ಏನು ಮಾಡಬೇಕು ಸಣ್ಣ ಪುಟ್ಟ ಕೆಲಸ ಕಾರ್ಯಗಳನ್ನ ಖಂಡಿತವಾಗಿ ಇವತ್ತು, ಯಾಕಂದರೆ ಮೊದಲನೇದಾಗಿ ಹಳ್ಳಿಯ ಜನರಿಗೆ ಇವತ್ತು ಕೈಗೆ ಸಿಗ್ತಕ್ಕಂಥವ್ರು ಯಾರಪ್ಪ ಅಂದರೆ ಇವತ್ತು ಜಿಲ್ಲಾ ಪಂಚಾಯತ್ ಸದಸ್ಯರು, MLA ಇರ್ಬೋದು, ಇವತ್ತು MP ಇರ್ಬೋದು. ಇವತ್ತು ಅದಕ್ಕಿಂತ ಬೇಗ ಇವತ್ತು ಕೈಗೆ ಇಟ್ಕೋ ಜನಪ್ರತಿನಿಧಿ ಅಂದರೆ ಇವತ್ತು ಜಿಲ್ಲಾ ಪಂಚಾಯತ್ ಸದಸ್ಯರು. ಆದ್ದರಿಂದ ಇವತ್ತು ಏನಾಗಿದೆ, ಕುಡಿಯ ನೀರಿಂದಿರ್ಬೋದು, ಶಾಲೆಗಳಿಗೆ ಮೂಲಭೂತ ಸೌಲಭ್ಯ ಇರ್ಬೋದು, ಇವತ್ತು ಸಣ್ಣ ಪುಟ್ಟ ರಸ್ತೆ ದುರಸ್ತಿ ಇರ್ಬೋದು, ಈ ಎಲ್ಲ ಇನ್ನಿತರ ಕ್ರೀಡಾ ಚಟುವಟಿಕೆಗೆ ಇವತ್ತು ಏನು ನಮ್ಮ ಸಾಮಗ್ರಿಗಳನ್ನು ಕೊಡೋದಿರ್ಬೋದು, ಇಂಥವು ಹಲವಾರು ಇವತ್ತು ನಮ್ಮ ಕ್ಷೇತ್ರಾದ್ಯಂತ ನಾನು ಮಾಡಿದ್ದೇನೆ. ನನಗೆ ಖಂಡಿತವಾಗಿ ಅದರ ಬಗ್ಗೆ ನನಗೆ ಇವತ್ತು ಖುಷಿ ಇದೆ ಅಂತ ಹೇಳಿದ್ರು. ಪ್ರಸ್ತುತ ಒಂದು ಜಿಲ್ಲಾ ಪಂಚಾಯತಿ ವ್ಯವಸ್ಥೆ ಹೇಗಿದೆ, ಅವೇ ಒಂದು ಪರಿಸ್ಥಿತಿ ಹೇಗಿದೆ? ಇವತ್ತು ಜಿಲ್ಲಾ ಪಂಚಾಯತಿ ಇರ್ಬೋದು, ತಾಲೂಕು ಪಂಚಾಯತಿ ಇರ್ಬೋದು, ಗ್ರಾಮ ಪಂಚಾಯತಿ ಇರ್ಬೋದು, ಅವರು ವ್ಯಕ್ತಿಗತ ಕಲ್ಪವೃಕ್ಷ ಕಾಮಧೇನಿದ್ದಂತೆ ಅವರು ಸರಳ ಸಜ್ಜನತೆಯಿಂದ ಇದ್ದವರು. ಅವರ ಅಭಿವೃದ್ಧಿ ತಮ್ಮ ಕೈಯಲ್ಲಿ ಎಷ್ಟು ಸಾಧ್ಯತೆ ಐತಿ ಅಷ್ಟು ಹಗಲಿರಲು ದೀನ ದಲಿತರು ಬಡವರ ಪರವಾಗಿ ಹೋರಾಟ ಮಾಡಿ ತಮಗೆಷ್ಟು ಸಾಧ್ಯತೆ ಅಷ್ಟು ಕೆಲಸ ಮಾಡಿದ್ದಾರೆ. ಮೊನ್ನೆ ಜಿಲ್ಲಾ ಪಂಚಾಯತ್ ಲೇಬಗಿರಿ ಕ್ಷೇತ್ರದ ಜಿಲ್ಲಾ ಪಂಚಾಯತ್ ಸದಸ್ಯ ಆಗಿರ್ತಕ್ಕಂಥ ಮೊನ್ನೆ ಗೋಸಿದ್ದಪ್ಪ ಕರಡಿ ಅವರು ಒಬ್ಬ ಯುವ ನಾಯಕರಾಗಿದ್ದು ಆಮೇಲೆ ಯುವಕರ ಜೊತೆ ಸದಾ ಒಡನಾಟದಲ್ಲಿರ್ತಕ್ಕಂಥ ಒಬ್ಬ ಯುವ ನಾಯಕರು ಅಂತೇಳಿ ತಪ್ಪಾಗಿದ್ದಿಲ್ಲ ಅಂತ ನಮ್ಮ ಅನಿಸಿಕೆ.
ಸಾಕಷ್ಟು ಜನ ಇವತ್ತು ಯುವಕರ ಜೊತೆ ಒಡನಾಟ ಆಗಿರ್ಬೋದು, ಸಾಕಷ್ಟು ಅಭಿವೃದ್ಧಿ ಪರ ಕೆಲಸಗಳ ನಮ್ಮ ಕ್ಷೇತ್ರದಲ್ಲಿ ಆಗಿದ್ದಾವೆ. ಆ ನಿಟ್ಟಿನಲ್ಲಿ ಅವರು ಸಾಕಷ್ಟು ಕೆಲಸಗಳನ್ನು ನಮ್ಮ ಕಿನ್ನಾಳ ಗ್ರಾಮದಲ್ಲಿ ಮಾಡಿದ್ದಾರೆ. ಕಿನ್ನಾಳ ಲೇಬಗಿರಿ ಕ್ಷೇತ್ರದಲ್ಲಿ ಅವ್ರದೇ ಆದಂಥ ಒಂದು ಅಭಿಮಾನಿ ಬಳಗ ಅಂದ್ರೂ ತಪ್ಪಾಗಲಿಕ್ಕಿಲ್ಲ. ಅವ್ರು ನಾವು ಅಭಿಮಾನಿ ಬಳಗ ಅಂತ ಹೇಳಿದ್ರು ಕೂಡ ಅವರು ಇಲ್ಲ ನಾವೆಲ್ಲ ಸ್ನೇಹಿತರು ಬ್ರದರ್ ಅಂತಾನೆ ನಮ್ಮೆಲ್ಲ ಒಳ್ಳೆ ಒಡನಾಟ ಇಟ್ಕೊಂಡಿದ್ದಾರೆ. ಸದಾ ಎಲ್ಲ ನಮ್ಮ ಇದಕ್ಕೆ ನಮ್ಮ ಸಮಸ್ಯೆಗಳಿಗೆ ಸ್ಪಂದನೆ ನೀಡ್ತಕ್ಕಂಥ ಒಬ್ಬ ಯುವ ನಾಯಕ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಅವ್ರ ಸೇವೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಆಗಲಿ. ಆದರೆ ಏನು ಅಂತ ಹೇಳಿದ್ರೆ ನಮ್ಮ ಜಿಲ್ಲಾ ಪಂಚಾಯತ್ ಸದಸ್ಯರು ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯರು ನಾವು ಯಾವ ಮಟ್ಟದಲ್ಲಿ ನೋಡ್ತೀವಿ ಅನ್ನೋದು ಗೊತ್ತಿರುತ್ತೆ ನಿಮಗೆ. ನಮ್ಮ ಜಿಲ್ಲಾ ಪಂಚಾಯತ್ ಸದಸ್ಯರು ನಾಲ್ಕು ಸಾರಿ MLA, ಅವ್ರ ತಂದೆಯವರು ನಾಲ್ಕು ಸಾರಿ MLA, ಮತ್ತು ಅವರು ಎರಡು ಸಾರಿ MP ಆಗಿದ್ರು ಕೂಡ ಯಾವುದೇ ರೀತಿಯ ದರ್ಪ ಮತ್ತು ದೌರ್ಜನ್ಯಗಳಾಗಿರ್ಬೋದು ಅಥವಾ ಯಾವುದೇ ರೀತಿಯ ವ್ಯವಸ್ಥೆಗಳನ್ನು ಮಾಡದೆ ಸರಳ ಸಜ್ಜನಿಕೆಯಿಂದ ಒಬ್ಬ ಸಾಮಾನ್ಯ ವ್ಯಕ್ತಿಗಳ ಜೊತೆಗೂ ಕೂಡ ಮತ್ತು ಸರಳ ಒಬ್ಬ ಸಾಮಾನ್ಯ ಯುವಕರ ಜೊತೆ ಯುವಕರಾಗಿ ನಾಯಕರೊಂದಿಗೆ ನಾಯಕರಾಗಿ ಸಾರ್ವಜನಿಕರೊಂದಿಗೆ ಸಾರ್ವಜನಿಕರಾಗಿ ಬೆರೆತು ಇವತ್ತು ಸಾಮಾಜಿಕ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಮೊನ್ನೆ ಗೋಸಿದ್ದಪ್ಪ ಕರಡಿ ಅವರಿಗೆ ದೇವರ ಆಯುರ್ ಆರೋಗ್ಯ ಸಕಲ ಸಿರಿ ಸಂಪತ್ತನ್ನು ಕರುಣಿಸಲಿ, ಮುಂದಿನ ದಿನಗಳಲ್ಲಿ ಹೆಚ್ಚು ಹೆಚ್ಚು ಸೇವೆ ಮಾಡತಕ್ಕಂಥ ಶಕ್ತಿಯನ್ನು ಶ್ರೀ ಗುರು ಗವಿಸಿದ್ದೇಶ ಅವರಿಗೆ ಒದಗಿಸಲಿ ಅಂತೇಳಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಭಾಳ ನಿರೀಕ್ಷೆ ಬಂದು ಅವ್ರಿಗೆ ನಾವು ವೋಟ್ ಮಾಡಿ ಅವ್ರನ್ನ ಆರಿಸಿ ತಂದಾಗ ಅವರು ನಿಜವಾಗ್ಲೂ ಅವರು ಕೊಟ್ಟ ಮಾತಂತಂಗೆ ನಮ್ಮ ಆಟೋ ಚಾಲಕರಿಗೆ ನಾವು ಒಂದು ನಾಲ್ಕೈದು ತಿಂಗಳಿಂದ ಲಾಕ್ಡೌನ್ ಆದಾಗ ಭಾಳ ಸಂಕಷ್ಟದಲ್ಲಿ ಸಿಕ್ಕಾಕೊಂಡಿದ್ವಿ. ಅವಾಗ ಪಾಪ ಆಹಾರ ಕಿಟ್ಟನ್ನು ಕೊಟ್ಟು, ಎರಡು ಬೇರೆ ಆಹಾರ ಕಿಟ್ಟನ್ನು ಕೊಟ್ಟು ನಮಗೆ ಅನ್ನದಾತರ ಆದರು. ನಾವು ಭಾಳ ಅದನ್ನು ಹೆಮ್ಮೆಯಿಂದ ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ. ಸಾಕಷ್ಟು ಅಭಿವೃದ್ಧಿನೂ ಮಾಡಿದ್ದಾರೆ ಕಿನ್ನಾಳ ಗ್ರಾಮದಲ್ಲಿ, ಮತ್ತು ಬೇರೆ ಬೇರೆ ಭಾಗದಲ್ಲಿ, ಬೇರೆ ಬೇರೆ ಹಳ್ಳಿ ಗ್ರಾಮದಲ್ಲಿ. ಊರಿಗೆ ಹೋಗಬೇಕಾದ್ರೆ ಅವಾಗ ಬರೀ ಆಟೋ ಕೊಡಬೇಕಾಗಿತ್ತು, ಮತ್ತು ಬಸ್ ಸೌಲಭ್ಯ ಇದ್ದಿಲ್ಲ. ಮತ್ತು ಕೆಲವೊಂದು ಕಡೆ ಬಸ್ ಸೌಲಭ್ಯಗಳನ್ನು ಮಾಡಿಕೊಟ್ರು. ಕೆಲವೊಂದು ತಮ್ಮ ಕಡೆ ಆಗಲಿಲ್ಲ ಅಂದರೂ MLA ಕೂಡ ಹೇಳಿಸಿ, MP ಅವ್ರಿಗೂ ಹೇಳಿಸಿ ಮಾಡಿದ್ದಾರೆ. ನಮ್ಮ ಈ ಕೊಪ್ಪಳದಲ್ಲಿ ನಮ್ಮ ಆಟೋ ಚಾಲಕರಿಗೆ ಬಂದರೆ ನಿಲ್ಲಕ್ಕೆ ಸ್ವಲ್ಪ ಅಸ್ವಸ್ಥ ಆಕಿತ್ತು ನಮ್ಮ ಚಾಲಕರಿಗೆ. ಅಲ್ಲಿ ನಾವು ಸಾಹೇಬ್ರು ಹೋಗಿ ಭೇಟಿಯಾಗಣ ಅಂತ ತಂದು ಹೋದಾಗ ನಿಜವಾಗ್ಲೂ ನಮಗೆ ಭಾಳ ಖುಷಿ ಆಯಿತು. ಸರ್ ಹಿಂಗಾಗೈತೆ ಅಂತ ತಕ್ಷಣ ತಕ್ಷಣ ಅಬ್ಬಿಗೆ ಬಂದು, ಏನು ಇಲ್ಲಿ ಬರ್ತೀನಿ ಬಂದು ಬಿಡ್ರಪ್ಪ, ನಾನು ಇಲ್ಲೇ ಬಗೆಹರಿಸ್ತೀನಿ ಅಂತಂದು ಮನೆಗೆ ಹೋಗಿದ್ದು. ನಾವು ಇಲ್ಲಿ ಬಂದುಬಿಡ್ರಿ, ನಾನು ಬಗೆಹರಿಸ್ತೀನಿ. ಇಷ್ಟೇ ಅಲ್ಲದೆ ರೈತರಿಗೂ ನೆರವಿನ ಹಸ್ತ ಚಾಚಿರುವ ಇವರು ಬೋರ್ವೆಲ್ ಕೊರೆಸಿ ನೀರಿನ ಕೊರತೆ ನೀಗಿಸಿದ್ದಾರೆ. ಅಲ್ಲದೆ ಪುನರ್ವಸತಿ, ಮೀನುಗಾರಿಕೆ ಹೀಗೆ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳಲ್ಲಿ ತಮ್ಮನ್ನ ತಾವು ಅವಿರತವಾಗಿ ತೊಡಗಿಸಿಕೊಂಡು ಜಿಲ್ಲೆಯ ಜನರ ಸಮಸ್ಯೆಯನ್ನ ತಮ್ಮ ಸಮಸ್ಯೆಯಂತೆ ಬಗೆಹರಿಸುತ್ತಿದ್ದಾರೆ. ಇವರ ಶ್ರಮ ಪರಿಶ್ರಮದಿಂದ ಇನ್ನೊಂದಷ್ಟು ಅಭಿವೃದ್ಧಿ ಕಾರ್ಯಗಳಾಗಿ ಕ್ಷೇತ್ರದ ಜನ ನೆಮ್ಮದಿಯಿಂದ ಇರುವಂತಾಗಲಿ ಅನ್ನೋದು ಕನ್ನಡ ಟಿವಿ ಬಳಗದ ಆಶಯ.
ಸುದ್ದಿ ಮಾಹಿತಿ ಮತ್ತು ಮನೋರಂಜನೆಗಾಗಿ ಕನ್ನಡ ಟಿವಿ ಡಿಜಿಟಲ್ ಚಾನೆಲ್ ನಿರಂತರವಾಗಿ ದಿನದ 24 ಗಂಟೆಗಳ ಕಾಲವು ನಿಮ್ಮ ಅಂಗೈಯಲ್ಲೇ ಲಭ್ಯ. ನಿಮ್ಮ ಮೊಬೈಲ್ನಲ್ಲಿ ಗೂಗಲ್ ಪ್ಲೇಸ್ಟೋರ್ ಮೂಲಕ ಕನ್ನಡ ಟಿವಿ ಮೂನ್ಲೈಟ್ ಮೀಡಿಯಾ ಎನ್ನುವ ಹೆಸರಿನಲ್ಲಿ ಹುಡುಕಿದರೆ ಉಚಿತವಾಗಿ ಕನ್ನಡ ಟಿವಿಯನ್ನು ಡೌನ್ಲೋಡ್ ಮಾಡಿಕೊಳ್ಳಬಹುದು. ಹಾಗೆ ಕನ್ನಡ ಟಿವಿ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಫೇಸ್ಬುಕ್ ಪೇಜ್ ಅನ್ನು ಫಾಲೋ ಮಾಡಿ, ಲೈಕ್ ಮಾಡಿ. ಕನ್ನಡ ಟಿವಿ, ಇದು ಕನ್ನಡಿಗರಿಂದ ಕನ್ನಡಿಗರಿಗಾಗಿ ಕನ್ನಡಕ್ಕೋಸ್ಕರ. ಸದಾ ಜೊತೆಗಿರಿ.